ವಿಶ್ವಾಸ ಮಂಡನೆಯಲ್ಲಿ ಅವರು ಮುಂದುವರೆಸಲಿ. ರಾತ್ರಿ 12 ಗಂಟೆ ಆಗಲಿ, ಯಾರಿಗೆ ಸಮಯ ಬೇಕೋ ಕೊಡಿ. ಅಲ್ಲಲ್ಲ ಸರ್, ನನ್ನ ಅಭಿಪ್ರಾಯ ಕೇಳಿ ಸರ್, ನೀವು ಹೇಳಿ ಸರ್, ಹೇಳಿ ಸರ್, ನನ್ನ ಅಭಿಪ್ರಾಯ ಕೇಳಿ. ಕೊನೆ ಪಕ್ಷ ಹೇಳಿ ಸರ್, ಕೇಳ್ತೀನಿ ಸರ್. ರಾತ್ರಿ 12 ಗಂಟೆ ಆಗಲಿ, ಒಂದ್ ನಿಮಿಷ ಸರ್, ರಾತ್ರಿ 12 ಗಂಟೆ ಆಗಲಿ ಸರ್, ಇವತ್ತು ಅಂದ್ರೆ ರಾತ್ರಿ 12 ಗಂಟೆ ಒಳಗಡೆ ತಾವು ಇಷ್ಟಪಟ್ರೆ, ಯಾರು ಆ ಭಾಗದಲ್ಲಿ ಮಾತನಾಡಬೇಕು ಅಂತಿದ್ರು, ಎಲ್ರಿಗೂ ಅವಕಾಶ ಮಾಡಿಕೊಡಿ. ನಾವು ಯಾರು ಮಾತಾಡಲ್ಲ, ಒಬ್ಬಿಬ್ರು ಒಂದು 5-5 ನಿಮಿಷ ಮಾತಾಡ್ತೇವೆ. ಅವ್ರಿಗೆ ಅವಕಾಶ ಮಾಡಿಕೊಡಿ, ಚರ್ಚೆಯನ್ನ ಮುಖ್ಯಮಂತ್ರಿಗಳು ಮುಂದುವರೆಸಲಿ. ಇವತ್ತು 12 ಗಂಟೆ ಒಳಗಡೆ ದಯಮಾಡಿ ಅವತ್ತವತ್ತನ್ನು ಮುಗಿಬೇಕು ಅಂತಿರೋದ್ರಿಂದ ದಯಮಾಡಿ ಸಾಧ್ಯವಾದರೆ ಇವತ್ತು ಕಾರ್ಯಕಲಾಪನ ಮುಗಿಸಿ ಅವ್ರ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಲಿ. ದಯಮಾಡಿ ವೋಟಿಂಗ್ ಮಾಡಿಸಿ, ಯಾರು ಬಹುಮತ ಇದೆ ಅದರಂತೆ ತೀರ್ಮಾನ ಆಗಲಿ. ನಾನು ಅದಷ್ಟು ಮಾತ್ರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಹತ್ವವಾದಂತಹ ನಿರ್ಣಯ ಈ ಸದನದ ಮುಂದೆ ತೀರ್ಮಾನ ಆಗಬೇಕಾಗಿದೆ. ಅದು ತರಾತುರಿಯಲ್ಲಿ ತೀರ್ಮಾನ ಆಗ್ತಕ್ಕಂತ ವಿಚಾರ ಅಲ್ಲ. ಅದಕ್ಕೆ ಹೇಳ್ತೇನೆ ಸರ್, ತಾವು ಎದ್ದು ನಿಂತು ಕೂಡಲೇ ನಾನು ಕೂತಿದ್ದೀನಿ, ತಮಗೆ ಗೌರವ ಕೊಟ್ಟಿದ್ದೇನೆ, ನಿಂತು ಕೂಡಲೇ ಕೂತಿದ್ದೇನೆ ನಾನು.